ಹಾಯ್, ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206 ಪ್ರಾಚೀನ ಭಾರತದ ಇತಿಹಾಸ ಪ್ರೋಗ್ರಾಮ್ ಬಿ ಎ ಸಬ್ಜೆಕ್ಟ್ ಹಿಸ್ಟ್ರಿ ಸೆಮಿಸ್ಟರ್ ಸೆಕೆಂಡ್ ಯೂನಿವರ್ಸಿಟಿ ವಿ ಎಸ್ ಕೆ ಯು ಬಿ ಸೆಷನ್ 20. ನಾವು ಪುನಃ ಇಲ್ಲಿ 20ನೇ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ನೋಡುವಂತಹ ಒಂದು ಘಟಕ ಬಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಪಲ್ಲವಾಸ್, ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪತೆ ಎನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡಬೇಕಾಗುತ್ತೆ. ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಪಲ್ಲವರು ತಮ್ಮದೇ ಆಗಿರತಕ್ಕಂತಹ ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಕಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು, ವಾಸ್ತುಶಿಲ್ಪಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟಿರ್ತಕ್ಕಂಥವ್ರು ಪಲ್ಲವರಾಗಿರ್ತಾರೆ. ಆರ್ಕಿಟೆಕ್ಚರ್ ಇಲ್ಲಿ ನಮಗೆ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಾದರೆ ಟೆಂಪಲ್ಸ್, ದಿಸ್ ಎರಾ ಈಸ್ ಸಿಗ್ನಿಫಿಕೆಂಟ್ ಫಾರ್ ಟೆಂಪಲ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಹ್ಯಾಸ್ ದ ದ್ರಾವಿಡಿಯನ್ ಸ್ಟೈಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಬಿಗ್ಯಾನ್ ಅಂತ ಕರಿತೀವಿ. ಪಲ್ಲವರ ಕಾಲದಲ್ಲಿ ಒಂದು ದ್ರಾವಿಡ ಶೈಲಿ ಕಟ್ಟಡದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಶೈಲಿಗಳು ಕಂಡುಬರ್ತವೆ ಟೆಂಪಲ್ಗಳಲ್ಲಿ. ಇವರ ಒಂದು ಸ್ಟೈಲನ್ನು ದ್ರಾವಿಡಿಯನ್ ಸ್ಟೈಲ್ ಅಂತ ಕರಿತೀವಿ. ಏನು ದ್ರಾವಿಡಿಯನ್ ಸ್ಟೈಲು ಅಂತ ನಾವು ನೋಡ್ತಾ ಹೋದರೆ, ದಿ ಪಲ್ಲವಾಸ್ ಇಂಟ್ರಡ್ಯೂಸ್ಡ್ ದ ಆರ್ಟ್ ಆಫ್ ಎಕ್ಸಿಕ್ಯೂಟಿಂಗ್ ಟೆಂಪಲ್ಸ್ ಔಟ್ ಆಫ್ ರಾಕ್ಸ್. ವಿ ಸೀ ಎ ಗ್ರಾಜ್ಯುವಲ್ ಇವ್ಯಾಲ್ಯುಯೇಷನ್ಸ್ ಸ್ಟಾರ್ಟಿಂಗ್ ಫ್ರಮ್ ದ ಕೇವ್ ಟೆಂಪಲ್ ಟು ಮೊನೋಲಿಥಿಕ್ ರಾಥಸ್ ವಿಚ್ ಕಾಲಮಿನೇಟೆಡ್ ಇನ್ ಸ್ಟ್ರಕ್ಚರಲ್ ಟೆಂಪಲ್ಸ್. ವಿಶೇಷವಾಗಿ ಒಂದನೇ ಮಹೇಂದ್ರ ವರ್ಮನ ಕಾಲಘಟ್ಟದಿಂದ ಕಲ್ಲುಗಳಿಂದ ನಿರ್ಮಾಣ ಮಾಡುವಂತಹ ಗುಡಿಗಳನ್ನು ಅಥವಾ ದೇವಸ್ಥಾನಗಳನ್ನು ನಾವು ಕಂಡುಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಮಣ್ಣಿನಿಂದ, ಇಟ್ಟಿಗೆಯಿಂದ, ಮರದಿಂದ, ಇನ್ನಿತರ ಅನೇಕ ರೀತಿಯಾಗಿರ್ತಕ್ಕಂಥ ನಾಶ ಹೊಂದುವ ರೀತಿಯಲ್ಲಿ ನಿರ್ಮಾಣ ಮಾಡುವಂತಹ ಒಂದು ಟೆಂಪಲನ್ನು ಮಾಡ್ತಾಯಿದ್ರು. ಬಟ್ ಇಲ್ಲಿ ಒಂದನೇ ಮಹೇಂದ್ರ ವರ್ಮನ ಕಾಲಘಟ್ಟದಿಂದ ಕಲ್ಲುಗಳನ್ನು ಬಳಕೆ ಮಾಡಿಕೊಂಡು ಶಾಶ್ವತವಾಗಿರಲಿಕ್ಕೆ ಗುಡಿಗಳನ್ನು ಕಟ್ಟುವಂಥ ಒಂದು ಪ್ರಾಮುಖ್ಯತೆ ಕಂಡುಬಂತು ಅಂತ ನಾವು ನೋಡ್ತೀವಿ. ಇಲ್ಲಿರ್ತಕ್ಕಂಥ ಸ್ಮಾರಕಗಳು ಅನೇಕ ಗುಹಾಂತರ ದೇವಾಲಯಗಳನ್ನು, ಬೆಟ್ಟಗಳನ್ನು ಕೊರೆದು, ಗುಡ್ಡಗಳನ್ನು ಕೊರೆದು ಅನೇಕ ಗುಹಾಂತರ ದೇವಾಲಯಗಳನ್ನು, ಉಬ್ಬು ಶಿಲ್ಪಗಳನ್ನು ಕೆತ್ತನೆ ಮಾಡ್ತಾ ಹೋಗ್ತಾರೆ. ದ ಡೆವಲಪ್ಮೆಂಟ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಂಡ್ ದ ಪಲ್ಲವಾಸ್ ಕ್ಯಾನ್ ಬಿ ಸೀನ್ ಇನ್ 4 ಸ್ಟೇಜಸ್. ನಾಲ್ಕು ಪ್ರಕಾರದ ಶೈಲಿಯ ದೇವಾಲಯಗಳನ್ನು ನಾವು ನೋಡಬಹುದು. ಇಲ್ಲಿ ನಮಗೆ ಪ್ರಮುಖವಾಗಿ ಸ್ಟೇಜ್ 1 ಮಹೇಂದ್ರ ಫೇಸ್ ಅಂತ ನಾವು ಕರಿತೀವಿ. ಅಂದರೆ ಮಹೇಂದ್ರ ಶೈಲಿಯ ಒಂದು ದೇವಾಲಯಗಳು, ಅಂದರೆ ಮಹೇಂದ್ರ ವರ್ಮನ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯಗಳು, ಅದನ್ನು ಮಹೇಂದ್ರ ಸ್ಟೈಲ್ ಅಂತ ಕರಿತೀವಿ. ಮಹೇಂದ್ರ ಫೇಸ್ ದಿ ಸ್ಟೇಜ್ ಸೀಸ್ ದ ಡೆವಲಪ್ಮೆಂಟ್ ಆಫ್ ಪಲ್ಲವ ರಾಕ್ ಕಟ್ ಟೆಂಪಲ್ಸ್ ಅಂಡರ್ ಮಹೇಂದ್ರ ವರ್ಮನ್. ಮಹೇಂದ್ರ ವರ್ಮನ ಕಾಲದಲ್ಲೇ ಕಲ್ಲಿನಿಂದ ನಿರ್ಮಾಣ ಮಾಡುವಂತಹ ದೇವಾಲಯಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗುತ್ತೆ. ದೇ ವರ್ ಬಿಲ್ಟ್ ಇನ್ ಮೆನಿ ಪ್ಲೇಸಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ದೆಮ್ ಆರ್ ಪಲ್ಲವಾಸ್ ಮಾಮಂದೂರ್, ಮಹೇಂದ್ರವಾಡಿ, ವಲ್ಲಂ ಆ್ಯಂಡ್ ತಲವನ್ನೂರ್ ಅಂತ ಕರಿತೀವಿ. ವಿಶೇಷವಾಗಿ ಮಹೇಂದ್ರ ವರ್ಮನ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು ಇಲ್ಲಿ ಮಾಮಂದೂರ್ ಎನ್ನುವಂಥದ್ದು, ಮಹೇಂದ್ರವಾಡಿ, ವಲ್ಲಂ ಮತ್ತು ತಲೈವನೂರ್ ಎನ್ನುವಂತಹ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಈತನ ಕಾಲದಲ್ಲಿ ಏನಾಗುತ್ತಂದರೆ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಮತ್ತು ಕೆತ್ತನೆಯನ್ನು ಮಾಡಲಾಗುತ್ತೆ. ಇಲ್ಲಿ ದ್ರಾವಿಡಿಯನ್ ಸ್ಟೈಲ್ ಅಂತ ನಾವು ನೋಡ್ತಾ ಹೋದಾಗ ಅನೇಕ ಕಂಬಗಳಿಂದ ಕೂಡಿರುವಂಥ ವಿಶಾಲ ಸಭಾಂಗಣ ಎನ್ನುವಂಥದ್ದು ಮತ್ತು ವಿಮಾನದ ಆಕೃತಿಯಲ್ಲಿ ಇರತಕ್ಕಂಥ ಗೋಪುರಗಳ ಸ್ಟೈಲ್ ಎನ್ನುವಂಥದ್ದು ನಮಗೆ ಕಂಡುಬರುತ್ತೆ ಪಲ್ಲವರ ಕಾಲದಲ್ಲಿ. ಸ್ಟೇಜ್ 2 ಮಾಮಲ್ಲಪುರಂ ಫೇಸ್ ಅಂತ ಕರಿತೀವಿ. ಮಾಮಲ್ಲಪುರಂ ಫೇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಪಲ್ಲವ ಆರ್ಕಿಟೆಕ್ಚರ್ ಈಸ್ ರೆಪ್ರೆಸೆಂಟೇಟೆಡ್ ಬೈ ದ ಮೊನೋಲಿಥಿಕ್ ರಾಥಸ್ ಆ್ಯಂಡ್ ಮಂಟಪಾಸ್ ಫೌಂಡ್ ಅಟ್ ಮಾಮಲ್ಲಪುರಂ ಮಹಾಬಲಿಪುರಂ ಅಂತ ಕರಿತೀವಿ. ಇಲ್ಲಿ ಒಂದನೇ ನರಸಿಂಹವರ್ಮನ ಕಾಲಘಟ್ಟದಲ್ಲಿ ಮಹಾಬಲಿಪುರಂ ಎನ್ನುವಂಥದ್ದು ಆತನ ಎರಡನೇ ರಾಜಧಾನಿಯಾಗಿತ್ತು. ಅಲ್ಲಿ ಅನೇಕ ದೇವಾಲಯಗಳನ್ನು, ಸ್ಮಾರಕಗಳನ್ನು, ಕಲ್ಲುಗಳನ್ನು ಬಳಕೆ ಮಾಡಿಕೊಂಡು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತದೆ. ಮಾಮಲ್ಲಪುರಂ ಈಸ್ ಡೆರಿವೇಟ್ ಫ್ರಮ್ ನರಸಿಂಹವರ್ಮನ್ ನೇಮ್ ಮಾಮಲ್ಲ ವಿಚ್ ಮೀನ್ಸ್ ಎ ಗ್ರೇಟ್ ರೆಸ್ಟ್.
ಇಲ್ಲಿ ನಮಗೆ ಪ್ರಮುಖವಾಗಿ ಮಹಾಮಲ್ಲ ಅಥವಾ ಮಾಮಲ್ಲ ಎನ್ನುವಂಥದ್ದು ಬಿರುದಾಗಿತ್ತು. ಅದೇ ರೀತಿಯಾಗಿ ಮಹಾಬಲಿಪುರಂ ಎನ್ನುವಂಥ ಸ್ಥಳಕ್ಕೂ ಮಾಮಲ್ಲ ಅಂತಂದು ಒಂದನ್ನು ನರಸಿಂಹವರ್ಮನ ಕಾಲದಲ್ಲಿ ಕರೆಯಲಾಗುತ್ತೆ. ಈ ಒಂದು ಹೆಸರು ಬರಲಿಕ್ಕೆ ಕಾರಣ ಏನಂತಂದರೆ ಅವನೊಬ್ಬ ದೊಡ್ಡ ಒಂದು ಕುಸ್ತಿಪಟು ಆಗಿದ್ದ, ಒಬ್ಬ ಅವನು ಕುಸ್ತಿಯಲ್ಲಿ ಚಾಂಪಿಯನ್ ಆಗಿದ್ದ, ಹಾಗಾಗಿ ಮಹಾಮಲ್ಲ ಎನ್ನುವಂಥ ಒಂದು ಹೆಸರು ಬರಲಿಕ್ಕೆ ಸಾಧ್ಯವಾಯಿತು. ಅಲ್ಲಿ ಬಹುತೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ದೇರ್ ಆರ್ ಫೈವ್ ರಥಸ್: ಧರ್ಮರಾಜ ರಥ, ಭೀಮರಥ, ಅರ್ಜುನ ರಥ, ದ್ರೌಪದಿ ರಥ, ನಕುಲ, ಸಹದೇವ ರಥಸ್. ಇಲ್ಲಿ ನಮಗೆ ಮಹಾಬಲಿಪುರಂನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪಂಚರಥಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಏಳು ರಥಗಳಿರ್ತವೆ, ಅದರಲ್ಲಿ ಪಾಂಡವರ ಐದು ರಥಗಳು ಪ್ಲಸ್ ದ್ರೌಪದಿಯ ಒಂದು ರಥ ಮತ್ತು ಗಣೇಶನ ರಥ ಎನ್ನುವಂಥದ್ದು ಕಂಡುಬರುತ್ತೆ. ಈ ರಥಗಳು ಕಲ್ಲಿನಿಂದ ಬಳಕೆ ಮಾಡಿರ್ತಕ್ಕಂಥ ರಥಗಳಾಗಿದ್ದು, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ರಥ ಧರ್ಮರಾಜನ ರಥ, ಅತ್ಯಂತ ಚಿಕ್ಕ ರಥ ದ್ರೌಪದಿಯ ರಥ ಎನ್ನುವಂಥದ್ದಾಗಿರುತ್ತೆ. ಈ ರಥಗಳನ್ನು ನೋಡಿದರೆ ಮುಂದಿನ ದೇವಾಲಯಗಳು ಯಾವ ರೀತಿಯಾಗಿ ನಿರ್ಮಾಣವಾಗ್ತಾ ಇದ್ದವು ಎನ್ನಲಿಕ್ಕೆ ಒಂದು ಸೂಚನೆಯನ್ನು ಕೊಡುವಂಥ ಮುನ್ಸೂಚಕ ರಥಗಳಾಗಿರ್ತವೆ ಎನ್ನುವಂಥದ್ದು ಗೊತ್ತಿರಬೇಕು. ದೀಸ್ ರಥಾಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಪಂಚ ಪಾಂಡವ ರಥಾಸ್ ಸಿಗ್ನಿಫೈ ಫೈವ್ ಡಿಫ್ರೆಂಟ್ ಸ್ಟೈಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಇದನ್ನು ಪಂಚ ಪಾಂಡವ ರಥಗಳು ಅಂತ ಕರಿತೀವಿ. ಇವು ಒಂದು ರಥಕ್ಕಿಂತ ಮತ್ತೊಂದು ರಥ ತುಂಬ ಡಿಫ್ರೆಂಟ್ ಆಗಿ ಭಾಳ ವಿಭಿನ್ನ ಶೈಲಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ರಥಗಳಾಗಿರ್ತವೆ. ಧರ್ಮರಾಜ ರಥ ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಎ ಪ್ರಿಕಾರ್ಸರ್ ಫಾರ್ ದ ದ್ರಾವಿಡಿಯನ್ ಸ್ಟೈಲ್. ದ ಸೌತ್ ಸಾ ದ ಎಮರ್ಜೆನ್ಸ್ ಆ್ಯಂಡ್ ದ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಇಲ್ಲಿ ಧರ್ಮರಾಜನ ರಥ ಎನ್ನುವಂಥದ್ದು ಬಹಳ ದೊಡ್ಡ ರಥ ಆಗಿರುತ್ತೆ. ದಕ್ಷಿಣ ಭಾರತದಲ್ಲಿ ಇವೆಲ್ಲ ಭಾಳ ಮೇರು ಸ್ಥಾನದಲ್ಲಿ ಕಂಡು ಬರತಕ್ಕಂತಹ ಒಂದು ಕಲ್ಲಿನ ರಥಗಳು ಅಂತ ನಾವು ನೋಡ್ಬೋದು. ದ ಅರ್ಲಿಯೆಸ್ಟ್ ದ್ರಾವಿಡಿಯನ್ ಸ್ಟೈಲ್ ಈಸ್ ವಿಸಿಬಲ್ ಅಟ್ ಮಹಾಬಲಿಪುರಂ ವೇರ್ ಡ್ಯೂರಿಂಗ್ ದ ಪಲ್ಲವ ಪೀರಿಯಡ್ ವೇರ್ ಕನ್ಸ್ಟ್ರಕ್ಟೆಡ್ ಡಿಫ್ರೆಂಟ್ ರಾಕ್ ಕಟ್ ಸ್ಟ್ರಕ್ಚರ್ ಕಾಲ್ಡ್ ರಥಾಸ್ ಅಂತ ಕರಿತೀವಿ. ಇವು ಒಂದೊಂದು ವಿಭಿನ್ನಾತ್ಮಕವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ರಥಗಳನ್ನು ಕೆತ್ತನೆ ಮಾಡುವಂಥದ್ದು ಮತ್ತು ನಿರ್ಮಾಣ ಮಾಡುವಂಥ ಕೆಲಸವನ್ನು ಪಲ್ಲವರ ಕಾಲದಲ್ಲಿ ಉಂಟಾಗುತ್ತೆ. ಮಹಾಬಲಿಪುರಂನಲ್ಲಿ ನೋಡುಗರಿಗೆ ಒಂದು ಕಣ್ಮನ ಸೆಳೆಯುವಂಥ ರೀತಿಯಲ್ಲಿ ಈ ಒಂದು ರಥಗಳು ನಮಗೆ ಡಿಫ್ರೆಂಟ್ ಸ್ಟೈಲಲ್ಲಿ ನಮಗೆ ದ್ರಾವಿಡಿಯನ್ ಸ್ಟೈಲಲ್ಲಿ ಕಂಡು ಬರ್ತವೆ. ದ ಸೂಪರ್ ಸ್ಟ್ರಕ್ಚರ್ ಅಬೌವ್ ದ ಶ್ರೈನ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಎ ಶಿಖಾರ ಹ್ಯಾಸ್ ಆರಿಜೆಂಟಲ್ ಪ್ಲಾಟ್ಫಾರ್ಮ್ ಈಚ್ ಪ್ಲೇಸ್ ಆನ್ ಅಬೌವ್ ದ ಅದರ್ ವಿತ್ ದ ಸೈಜ್ ರೆಸೀಡಿಂಗ್ ಅಪ್ವರ್ಡ್ಸ್ ಅಂತ ಕರಿತೀವಿ. ಈಗಿಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಉಬ್ಬು ಶಿಲ್ಪಗಳನ್ನು ನಮಗೆ ಕಂಡು ಬರ್ತಾ ಹೋಗ್ತವೆ. ತುಂಬ ಒಳಪುಳ್ಳಂತಹ ರಥಗಳು, ಒಳಪುಳ್ಳಂತಹ ದೇವಾಲಯಗಳು ನಮಗೆ ಕಂಡು ಬರ್ತವೆ. ದಿಸ್ ಈಸ್ ಕಾಲ್ಡ್ ಎ ವಿಮಾನ ಕನ್ಸ್ಟ್ರಕ್ಟೆಡ್ ಅಂಡರ್ ದ ಪ್ಯಾಟ್ರೋನಿಜ್ ಆಫ್ ಮಹೇಂದ್ರ ವರ್ಮನ್ ಫಸ್ಟ್ ಅಂಡ್ ನರಸಿಂಹವರ್ಮನ್ ಫಸ್ಟ್. ಇಲ್ಲಿ ದೇವಾಲಯಗಳ ಒಂದು ಗೋಪುರಗಳು ವಿಮಾನ ಆಕೃತಿಯನ್ನು ಒಳಗೊಂಡಿರ್ತವೆ. ಪಗೋಡ ಮಾದರಿಯಲ್ಲಿ ಕಂಡು ಬರುವಂಥದ್ದು ಇವರ ಒಂದು ಕಾಲದ ಬಹುದೊಡ್ಡ ಒಂದು ಹೊಸ ಶೈಲಿ ಅಂತ ನಾವು ನೋಡ್ಬೋದು. ದಿ ಮಂಟಪಾಸ್ ಕಂಟೈನ್ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಒನ್ ಆನ್ ಇಟ್ಸ್ ವೆಲ್ ವಾಲ್ಸ್. ದ ಮೋಸ್ಟ್ ಪಾಪ್ಯುಲರ್ ಆಫ್ ದೀಸ್ ಮಂಟಪಾಸ್ ಆರ್ ವರಹ ಮಂಟಪ, ಮಹಿಷಾಸುರ ಮರ್ದಿನಿ ಮಂಟಪ, ತಿರುಮೂರ್ತಿ ಮಂಟಪಂ ಆ್ಯಂಡ್ ಪಂಚಪಾಂಡವ ಕೇವ್ಸ್ ಅಂತ ಕರಿತೀವಿ. ಇಲ್ಲಿ ಮಹಿಷಾಸುರ ಮರ್ದಿನಿ ಎನ್ನುವಂಥ ಒಂದು ಮಂಟಪ, ತಿರುಮೂರ್ತಿ ಮಂಟಪ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಮಂಟಪಗಳು ನೋಡಲಿಕ್ಕೆ ಭಾಳ ತುಂಬ ಉಬ್ಬು ಚಿತ್ರಗಳು ಈ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥವು ಭಾಳ ಅದ್ಭುತವಾಗಿ ಕಂಡುಬರ್ತವೆ. ಇಲ್ಲಿ ಪಂಚಪಾಂಡವ ಒಂದು ಗುಹಾಂತರ ಪ್ರದೇಶದಲ್ಲಿ ಕಂಡು ಬರತಕ್ಕಂಥ ರಥಗಳನ್ನು ಭಾಳ ಅದ್ಭುತವಾಗಿ ಅವರ ಒಂದು ಕಲಾ ಪ್ರೌಢಿಮೆಗೆ ಒಂದು ಸಾಕ್ಷಿಯಾಗಿ ನಿಂತಿವೆ. ಸ್ಟೇಜ್ ತ್ರೀ ರಾಜಸಿಂಹ ಫೇಜಸ್. ರಾಜಸಿಂಹ ಫೇಜ್ ದಿಸ್ ಸ್ಟೇಜ್ ದ ವಿಟ್ನೆಸ್ಸಸ್ ದ ಇವ್ಯಾಲ್ಯುವೇಷನ್ ಆಫ್ ಸ್ಟ್ರಕ್ಚರಲ್ ಟೆಂಪಲ್ಸ್ ಇನ್ ಸೌತ್ ಇಂಡಿಯಾ. ದೀಸ್ ಟೆಂಪಲ್ಸ್ ವೆರ್ ಬಿಲ್ಟ್ ಬೈ ಯೂಸಿಂಗ್ ದ ಸಾಫ್ಟ್ ಸ್ಯಾಂಡ್ ರಾಕ್ಸ್ ಅಂತ ಕರಿತೀವಿ. ಇಲ್ಲಿ ರಾಜಸಿಂಹನ ಒಂದು ಕಲಾಶೈಲಿ ಹೇಗಿತ್ತಂತಂದರೆ ಇಲ್ಲಿ ಬೆಣಚು ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ದೇವಾಲಯಗಳು ನಮಗೆ ಕಂಡುಬರುತ್ತೆ. ಮೃದುಶಿಲೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು. ದ ಕೈಲಾಶನಾಥ ಟೆಂಪಲ್ ಈಸ್ ಕಂಚಿ ಆ್ಯಂಡ್ ಶೋರ್ ಟೆಂಪಲ್ ಅಟ್ ಮಾಮಲ್ಲಪುರಂ ರಿಮೈನ್ ದ ಫೈನೆಸ್ಟ್ ಎಕ್ಸಾಂಪಲ್ಸ್ ಆಫ್ ದ ಅರ್ಲಿ ಸ್ಟ್ರಕ್ಚರಲ್ ಟೆಂಪಲ್ಸ್ ಆಫ್ ದ ಪಲ್ಲವಾಸ್. ಇಲ್ಲಿ ನಮಗೆ ಕೈಲಾಸನಾಥ ಟೆಂಪಲ್ ಎನ್ನುವಂಥದ್ದು ಮಾಮಲ್ಲಪುರಂ ಎನ್ನುವಂಥ ಸ್ಥಳದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ದೇವಾಲಯವಾಗಿದೆ. ಅದು ನಮ್ಮ ರಾಜಸಿಂಹನ ಸ್ಟೈಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎನ್ನುವಂಥದ್ದು ಗೊತ್ತಿರಬೇಕು. ದ ಶೋರ್ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ಮಾಮಲ್ಲಪುರಂ. ಇಟ್ ಈಸ್ ನೇಮ್ ಈಸ್ ಕ್ರಿಯೇಟೆಡ್ ಟು ಇಟ್ ಈಸ್ ದ ಪ್ರೆಸೆನ್ಸ್ ಅಟ್ ದ ಶೋರ್ ಆಫ್ ಬೇ ಆಫ್ ಬೆಂಗಾಲ್ ಬಿಲ್ಟ್ ಬೈ ರಾಜಸಿಂಹ ಅಂತ ಕರಿತೀವಿ. ಇಲ್ಲಿ
ಮಾಮಲ್ಲಪುರಂ ಎನ್ನುವಂಥ ಸ್ಥಳವನ್ನು ಇಲ್ಲಿ ರಾಜಸಿಂಹನ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣವಾಗ್ತವೆ. ಇದು ಒಂದು ಸಮುದ್ರ ತೀರದ ಪ್ರದೇಶವಾಗಿರುತ್ತೆ. ದ ಮೇಡ್ ಆಫ್ ಗ್ರಾನೈಟ್ ಎ ಶೈವ ಟೆಂಪಲ್ ಬಟ್ ಆಲ್ಸೋ ಹ್ಯಾಸ್ ದ ವೈಷ್ಣವ ಶ್ರೈನ್. ದಿಸ್ ಟೆಂಪಲ್ ಈಸ್ ದ ಓಲ್ಡೆಸ್ಟ್ ಸ್ಟ್ರಕ್ಚರ್ ಇನ್ ಕಾಂಚೀಪುರಂ ಅಂತ ಕರಿತೀವಿ. ಇಲ್ಲಿ ನಮಗೆ ವೈಷ್ಣವ ಮತ್ತು ಶೈವ ಟೆಂಪಲ್ಗಳು ಕಾಂಚೀಪುರಂ ಎನ್ನುವಂಥ ಸ್ಥಳದಲ್ಲಿನೂ ನಮಗೆ ಕಂಡುಬರ್ತವೆ. ನಮಗೆ ಅಲ್ಲಿ ಕಂಚಿ ಕಾಮಾಕ್ಷಿ ಎನ್ನುವಂತಹ ದೇವತೆ ಆದಿದೇವತೆಯಾಗಿರ್ತಾಳೆ. ಹೀಗೆ ಅತ್ಯಂತ ಓಲ್ಡೆಸ್ಟ್ ಟೆಂಪಲ್ ಇಲ್ಲಿ ನಮಗೆ ಕಾಂಚೀವರಂ ಎನ್ನುವಂಥ ಸ್ಥಳದಲ್ಲಿನೂ ಕಂಡುಬರ್ತವೆ. ಲೊಕೇಟೆಡ್ ಇನ್ ತಮಿಳ್ನಾಡು, ಇಟ್ ಈಸ್ ದ ಹಿಂದೂ ಟೆಂಪಲ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ, ದ್ರಾವಿಡಿಯನ್ ಸ್ಟೈಲ್ ಟೆಂಪಲ್. ಅದೇ ರೀತಿಯಾಗಿ ಇಲ್ಲಿ ನಮಗೆ ತಮಿಳುನಾಡಿನಲ್ಲಿ ಅನೇಕ ಹಿಂದೂ ದೇವಾಲಯಗಳು, ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳು ನಮಗೆ ಕಂಡುಬರ್ತವೆ. ಸ್ಟೇಜ್ ಫೋರ್ತ್, ನಂದಿವರ್ಮನ್ ಫೇಸ್ ಅಂತ ಕರಿತೀವಿ. ಅಂದರೆ ನಂದಿವರ್ಮನ ಒಂದು ಶೈಲಿಯ ಟೆಂಪಲ್ ನೋಡೋದಾದರೆ, ದ ಲಾಸ್ಟ್ ಸ್ಟೇಜ್ ಆಫ್ ದ ಪಲ್ಲವಾಸ್ ಆರ್ಟ್ ಈಸ್ ಆಲ್ಸೋ ರೆಪ್ರೆಸೆಂಟೇಟೆಡ್ ಬೈ ಸ್ಟ್ರಕ್ಚರಲ್ ಟೆಂಪಲ್ಸ್ ಬಿಲ್ಟ್ ಬೈ ದ ಲೇಟರ್ ಪಲ್ಲವಾಸ್. ಅಂದರೆ ಪಲ್ಲವರ ನಂತರದ ಕೊನೆಯ ರಾಜನ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಇವು. ದ ವೈಕುಂಠ ಪೆರುಮಾಳ್ ಟೆಂಪಲ್ ಆ್ಯಂಡ್ ಮುಕುಟೇಶ್ವರ ಟೆಂಪಲ್ ಆಟ್ ಕಾಂಚೀಪುರಂ ಬಿಲಾಂಗ್ ಟು ದಿಸ್ ಸ್ಟೇಜ್ ಆಫ್ ಆರ್ಕಿಟೆಕ್ಚರ್. ಅಂದರೆ ಇಲ್ಲಿ ನಮಗೆ ನಂದಿವರ್ಮನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ವೈಕುಂಠಪುರಂ ಎನ್ನುವಂಥ ದೇವಾಲಯ, ಮುಕುಟೇಶ್ವರ ಎನ್ನುವಂಥ ದೇವಾಲಯ, ಕಂಚೀವರಂ ಎನ್ನುವಂಥ ದೇವಾಲಯಗಳು ಇಲ್ಲಿ ನಾಲ್ಕನೇ ಒಂದು ಕಲಾಶೈಲಿಗೆ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತವೆ. ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು, ದ್ರಾವಿಡಿಯನ್ ಸ್ಟೈಲ್ ಆರ್ಟ್ ದ ಪಲ್ಲವಾಸ್ ಹ್ಯಾಡ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಡೆವಲಪ್ಮೆಂಟ್ ಆಫ್ ಸ್ಕಲ್ಪ್ಚರ್ ಅಂತ ನಾವು ಕರಿತೀವಿ. ಅದೇ ಥರ ಇಲ್ಲಿ ವಿಷ್ಣುವಿನ ದೇವಾಲಯ ಮತ್ತು ಶೈವನ ದೇವಾಲಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಇವರು ಪಲ್ಲವರು ಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ದ ಸ್ಕಲ್ಪ್ಚರ್ಸ್ ಫೌಂಡ್ ಇನ್ ಟೆಂಪಲ್ಸ್ ಆ್ಯಂಡ್ ಓಪನ್ ಆರ್ಟ್ ಗ್ಯಾಲರಿ ಆಟ್ ಮಾಮಲ್ಲಪುರಂ ರಿಮೈನ್ ಆ್ಯಸ್ ಇಂಪಾರ್ಟೆಂಟ್ ಮೊನುಮೆಂಟ್ಸ್ ಅಂತ ಕರಿತೀವಿ. ಅನೇಕ ಉಬ್ಬು ಶಿಲ್ಪಗಳು, ಅನೇಕ ಉಬ್ಬಿದಂತಹ ಕಲಾಚಿತ್ರಗಳನ್ನು, ಕಲಾ ರೀತಿಯಾಗಿರ್ತಕ್ಕಂತಹ ಶಿಲ್ಪಗಳನ್ನು ನಾವು ಆ ಗ್ಯಾಲರಿಯಲ್ಲಿ ನೋಡ್ಬೋದು. ದ ಡೆಸೆಂಟ್ ಆಫ್ ದಿಸ್ ಗಂಗಾರ್ ಅರ್ಜುನಾಸ್ ಪೆನಾನ್ಸ್ ರಿಮೈನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಲ್ಪ್ಚರ್ ಮೇಡ್ ಆಫ್ ಮೊನೊಲಿಥಿಕ್ ರಾಕ್ ಫೌಂಡ್ ಇನ್ ಮಹಾಬಲಿಪುರಂ ಅಂತ ಕರಿತೀವಿ. ಇಲ್ಲಿ ನಮಗೆ ಅರ್ಜುನ ತಪಸ್ಸು ಮಾಡುವಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ನಾವು ಏನಂತಂದರೆ ಈ ಉಬ್ಬು ಚಿತ್ರವನ್ನು ನೋಡ್ಬೋದು. ತಮಿಳ್ನಾಡು ಐಡೆಂಟಿಫೈಡ್ ಆ್ಯಸ್ ಭಗೀರಥಾಸ್ ಬ್ರಿಂಗಿಂಗ್ ಗಂಗಾ ಡೌನ್ ಫ್ರಮ್ ದ ಮ್ಯಾಟೆಡ್ ಲುಕ್ಸ್ ಆಫ್ ಶಿವ. ಇಟ್ ಈಸ್ ಆಲ್ಸೋ ಐಡೆಂಟಿಫೈಡ್ ಅರ್ಜುನಾಸ್ ಫೆನಾನ್ಸ್ ಡಿಕ್ಲೇರ್ಡ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಅರ್ಜುನನ ತಪಸ್ಸು ಮಾಡುವಂಥದ್ದು ಎನ್ನುವಂಥ ಒಂದು ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಬಂದಿತ್ತು. ಅಂತಿಮವಾಗಿ ನೋಡಿದಾಗ ಶಿವನನ್ನು ಆರಾಧನೆ ಮಾಡಿ ದೇವ ಗಂಗೆಯನ್ನು ಭೂಮಿಗೆ ನದಿಯ ರೂಪದಲ್ಲಿ, ನೀರಿನ ರೂಪದಲ್ಲಿ ಕೆಳಗೆ ಇಳಿಸುವಂಥ ಒಂದು ಚಿತ್ರ, ಭಗೀರಥನ ತಪಸ್ಸು ಮಾಡುವಂಥ ಚಿತ್ರ ಮತ್ತು ಆತನ ಕೆಳಗಡೆ ನಮಗೆ ಪ್ರಮುಖವಾಗಿ ಅಲ್ಲಿ ಇಲಿಗಳು ಓಡಾಡುವಂತಹ ಚಿತ್ರಗಳು ಮತ್ತು ಬಹುದೂರದಲ್ಲಿ ಜಿಂಕೆ ಎರಡು ಅದನ್ನು ನೋಡುವಂಥ ಚಿತ್ರ ಮತ್ತು ಅದೇ ರೀತಿ ಆತನ ತಪಸ್ಸು ಮಾಡಿ ಧರೆಗೆ ಇಳಿಸುವಂಥ ಚಿತ್ರ ಭಾಳ ಅಮೋಘವಾಗಿ ಕಂಡುಬರುತ್ತೆ. ಅದು ಯುನೆಸ್ಕೋ ಒಂದು ವಿಶ್ವ ಪರಂಪರಾ ತಾಣನೂ ಆಗಿದೆ ಎನ್ನುವಂಥದ್ದು ಗೊತ್ತಿರಬೇಕು. ದ ಸತ್ತನವಾಸಲ್ ಜೈನ ಪೇಂಟಿಂಗ್ಸ್ ಬಿಲಾಂಗ್ ಟು ದ ಪಿರಿಯಡ್ ಆಫ್ ಪಲ್ಲವ. ಇಲ್ಲಿ ಜೈನರ ಒಂದು ಕಲಾ ಚಿತ್ರಗಳನ್ನು ಇಲ್ಲಿ ಪಲ್ಲವರ ಕಾಲದಲ್ಲಿ ಸಂಬಂಧಪಟ್ಟಿದ್ದಾವೆ. ಲಿಟ್ರೇಚರ್ ಆಂಡ್ ಲ್ಯಾಂಗ್ವೇಜ್ ಮತ್ತ ವಿಲಾಸ ಪ್ರಹಾಸನ ಮಹೇಂದ್ರ ವರ್ಮನ್ ಫಸ್ಟ್ ಸಂಸ್ಕೃತ್ ಮೀನ್ಸ್ ದ ಡೈಲೈಟ್ ಆಫ್ ದಿಸ್ ಡ್ರಂಕಾರ್ಡ್ಸ್ ಸಂಸ್ಕೃತ್ ಫೈರ್ಸ್ ಆ್ಯಂಡ್ ಬುದ್ಧಿಸ್ಟ್ ಆ್ಯಂಡ್ ಕಪಿಲಕ ಅಸೆಟಿಕ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ಗ್ರಂಥಗಳಲ್ಲೂ ಈ ಒಂದು ಯಾವುದು ದೇವಾಲಯದ ಒಂದು ಚಿತ್ರಗಳ ಬಗ್ಗೆ, ದೇವಾಲಯದ ಒಂದು ಸ್ಟ್ರಕ್ಚರ್ಗಳ ಬಗ್ಗೆ ಸಾಕಾದಷ್ಟು ವಿಷಯ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಒಟ್ಟಾರೆಯಾಗಿ ನೋಡಿದಾಗ ಪಲ್ಲವರ ಒಂದು ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಬದಲಾವಣೆ ಎನ್ನುವಂಥದ್ದು, ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ಮುಂದುವರಿಯಿತು. ಅದರಿಂದ ಮುಂದಿನ ರಾಜರುಗಳಿಗೆ ಒಂದು ದೇವಾಲಯಗಳ ನಿರ್ಮಾಣ ಮಾಡುವಂತಹ ಆಸಕ್ತಿ, ಅಭಿರುಚಿ ಎನ್ನುವಂಥದ್ದು ಬೆಳೆಸ್ಕೊಳ್ಳಿಕ್ಕೆ ಪಲ್ಲವರು ಬಹುದೊಡ್ಡ ಉದಾಹರಣೆ ಅಂತ ನಾವು ಅನ್ಬೋದು. ಧನ್ಯವಾದಗಳು.